पब्लिक टीवी आपकी आवाज। भाजपा के स्टार प्रचारक तारा ने विजयपुर में कहा कि मतदाता भाजपा के पक्ष में है। उन्होंने हमला बोलते हुए कहा कि जब पत्रकारों पर हमला होता है तो हम उसके लिए जिम्मेदार नहीं है। भाजपा के स्टार प्रचारक जहां मीडिया पर मुखर हुई, वहीं विपक्ष पर भी जमकर भड़की। सर, आई थिंक यू आर रियली आस्किंग द रॉन्ग पर्सन हुम आई डोंट डजंट नो द आंसर। ಸರ್ ಹೆಂಗೆ ಅಂದರೆ ಅವರಿಬ್ಬರು ತುಂಬ ಚೆನ್ನಾಗಿದ್ರು ಸರ್, ನಾನು ಹೆಂಗೆ ಹೇಳಿ, ನಾನು ನೇರವಾಗಿ ನೋಡ್ತೀನಿ ಅವರನ್ನು, ನೇರವಾಗಿ ಭೇಟಿ ಮಾಡಿದ್ರೆ ಅವರಿಬ್ಬರು ಅಣ್ಣ ತಮ್ಮಂದ್ರ ಥರನೇ ಇದ್ರು, ಚೆನ್ನಾಗಿದ್ರು, ಚೆನ್ನಾಗಿ ಇದು ಮಾಡಿದರು. ಮತ್ತು ನನಗೆ ಅವರಿಬ್ಬರಲ್ಲಿ ಏನಾದರೂ ಇತ್ತ ಅಂದರೆ ನಂಗೆ ನಿಜ ಗೊತ್ತಿಲ್ಲ. ಆದ್ದರಿಂದ ಸಮರ್ಥನೆ ನೀವು ಸಂತೋಷ್ಜಿ ಅವರನ್ನೇ ಕೇಳಬೇಕು. ಹೌದಾ, ರೆಡಿ. ಸಿ, ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಉಪಾಧ್ಯಕ್ಷ ಸ್ಥಾನ ಕೂಡ ಅದು ಕಡಿಮೆ ಇದೆ ಅನ್ನಲ್ಲ, ರಾಜ್ಯದ ಉಪಾಧ್ಯಕ್ಷರು ಅಂತಂದರೆ ಯಡಿಯೂರಪ್ಪ ಅವರು ಆದಮೇಲೆ ನೆಕ್ಸ್ಟ್ ಬರೋದೇ ತೇಜಸ್ವಿನಿ ಅನಂತಕುಮಾರ್ ಅವರು. ಐ ಥಿಂಕ್ ಒಂದು ರೀತಿಯಲ್ಲಿ ಅದು ನ್ಯಾಯ ಒದಗಿಸಿದ್ದಾರೆ, ಯಾಕಂದರೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಅವರು ಇಬ್ಬರೂ ನಮ್ಮ ಪಕ್ಷವನ್ನು ಕಟ್ಟದವರು. ಐ ಥಿಂಕ್ ದೇ ಹ್ಯಾವ್ ಜಸ್ಟಿಫೈಡ್ ಇಟ್. ಥ್ಯಾಂಕ್ ಯು. ಹಾಂ ನೋಡಿ, ಮುಖ್ಯಮಂತ್ರಿಗಳು ಈ ರೀತಿಯಾದ ಒಂದು ಹೇಳಿಕೆಗಳನ್ನು ಇಲ್ಲ ಹಾಗಲ್ರಿ, ಯಾರೇ ಆಗಲಿ, ಯಾವುದೇ ಪಕ್ಷದ ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಮಾಧ್ಯಮಗಳ ಮೇಲೆ ಹಲ್ಲೆ ಆದರೆ ನಾನು ಜವಾಬ್ದಾರ ಅಲ್ಲ ಅನ್ನೋದಿದೆಯಲ್ಲ, ಅದು ಒಂದು ಖಂಡಿಸುವಂಥ ಹೇಳಿಕೆ. ಅದು ಯಾರೇ ಆಗಿರಲಿ, ನಾನು ಹೇಳ್ತಿರೋದು ನಾನು ಈ ಪಕ್ಷಕ್ಕೆ ಮುಖ್ಯಮಂತ್ರಿ, ಆ ಪಕ್ಷಕ್ಕೆ ಮುಖ್ಯಮಂತ್ರಿ, ಅವ್ರಿಗೆ ಹೇಳ್ತಿದ್ದೀನಿ ಅಥವಾ ನಾನು ಅದನ್ನು ಲಾಭ ತಗೊಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಅಲ್ಲ. ಇದನ್ನು ಖಂಡಿಸುವಂಥ ಒಂದು ಹೇಳಿಕೆ ಅದು. ಯಾರೇ ಆಗಿರಲಿ, ಒಂದು ಪ್ರಜಾಪ್ರಭುತ್ವದಲ್ಲಿ ಬದುಕಿರುವಾಗ ಪ್ರತಿಯೊಬ್ಬ ಪ್ರಜೆಯರಿಗೆ ಅವರಿಗೆ ರಕ್ಷಣೆ ಕೊಡುವಂಥದ್ದು ಆ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ಆದ್ದರಿಂದ ಅವರು ಮುಖ್ಯಮಂತ್ರಿಗಳು ಮಾತನಾಡುವಾಗ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕು. ಬೆಳಗ್ಗೆ ಹೇಳಿಕೆ ಕೊಟ್ಟಮೇಲೆ ಸಂಜೆ ಅಲ್ಲೇ ಆಗಿದೆಯಾ? ಇದು 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 ನಿಜವಾಗ್ಲೂ ನಾವು ಕೈಗೆತ್ಕೊಳ್ಳುವಂಥ ವಿಷಯವೇ ಇದು, ಸಂಬಂಧವೇ ಇಲ್ಲ. ಅದು ಅದೇ ಅದೇ ಹೇಳಿದ್ನಲ್ಲ ಸಂವಿಧಾನ ಅನ್ನೋದು ಕೇಳಿದ್ದು. ಯಾವುದೇ ಪಕ್ಷದ ಯಾವುದೇ ಮುಖ್ಯಮಂತ್ರಿ ಆದಾಗ, ಅಧಿಕಾರದಲ್ಲಿ ಅವರಿದ್ದಾಗ ಈ ಥರದ ಯಾರದೋ ಮೇಲೆ ಹಲ್ಲೆ ಆದರೆ ನಾನು ಜವಾಬ್ದಾರಿ ಅಲ್ಲ. ನಮ್ಮ ರಾಜ್ಯದ ಪ್ರಜೆ, ಪತ್ರಿಕಾ ಮಿತ್ರರಾಗಲಿ ಮಾಧ್ಯಮ ಮಿತ್ರರಾಗಲಿ, ಅವರೇನು ಹೊರಗಡೆ ಇದ್ದಾರೇನು? ಅವರು ಕೂಡ ನಮ್ಮ ಪ್ರಜೆಗಳೇ ಅಲ್ವೇನು? ಮತ್ತು ಅವ್ರ ಪ್ರಜೆಗಳಾದಾಗ ಇವ್ರ ಜವಾಬ್ದಾರಿ ಇದ್ದೇ ಇರ್ತದೆ, ಅದು ಹೆಂಗೆ ನುಣುಚಿಕೊಳ್ತಾರೆ ಇವರು?